ರಾಜ್ಯ ಭಾಷೆಯ ನಿಯಮ ಉಲ್ಲಂಘಿಸಿ ಅಳವಡಿಸಲಾದ ನಾಮಫಲಕಗಳನ್ನು ತೆರವುಗೊಳಿಸುವಂತೆ ಕರ್ನಾಟಕ ರಕ್ಷಣಾ ವೇದಿಕೆ ನಮ್ಮ ಬಣ ಕಾರ್ಯಕರ್ತರು ವಿಜಯಪುರದ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು. ಅಖಂಡ ಕರ್ನಾಟಕದ ಕರುನಾಡು ಮತ್ತು ಗಡಿನಾಡು ಜಿಲ್ಲೆಗಳಲ್ಲಿ ಕನ್ನಡ ನಿಯಮ ಉಲ್ಲಂಘಿಸಿ ಅಳವಡಿಸಲಾದ ಅನ್ಯ ಭಾಷಾ ನಾಮಫಲಕಗಳನ್ನು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ತಿಳಿಸಿ ತೆರವುಗೊಳಿಸುವಂತೆ ನಾಮನಿರ್ದೇಶಕ ನೀಡಬೇಕು ಎಂದು ಆಕ್ರೋಶ ಹೊರಹಾಕಿದರು. ಕೊಲ್ಲಾಪುರದಲ್ಲಿ ಕನ್ನಡಿಗರು ತಮ್ಮ ಅಂಗಡಿ ಹೋಟೆಲ್ಗಳಿಗೆ ನಾಮಫಲಕದಲ್ಲಿ ನಿಯಮಗಳ ಪ್ರಕಾರ ನಾಮಫಲಕ ಅಳವಡಿಸುವಂತೆ ಶಿವಸೇನೆಯ ಕಾರ್ಯಕರ್ತರು ನಾಮಫಲಕಗಳಿಗೆ ಮಸಿ ಬಳಿದು ಕಿತ್ತು ಹಾಕಿರುವ ಘಟನೆ ದುರುದ್ದೇಶದಿಂದ ಕೂಡಿದೆ. ಕನ್ನಡ ಭಾಷೆಗೆ ಪ್ರಾಧಾನ್ಯತೆ ನೀಡಬೇಕು, ಇತರ ಭಾಷೆಗಳನ್ನು ಸಹಜವಾಗಿ ಬಳಸಬೇಕು. ಸರ್ಕಾರದ ಆದೇಶವನ್ನು ನಾಡದ್ರೋಹಿಗಳು ವ್ಯಾಪಾರಸ್ಥರು ಕೆಲವು ಅಡ್ಡಿಪಡಿಸಿರುವ ಅಡ್ಡಾಡಿ ಸರ್ಕಾರಿ ಅಧಿಕಾರಿಗಳ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಜಿಲ್ಲಾಧಿಕಾರಿ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ಕರ್ನಾಟಕ ರಕ್ಷಣಾ ವೇದಿಕೆ ನಮ್ಮವನ ವಿಜಯಪುರ ಜಿಲ್ಲೆ ವಿಜಯಪುರ ಇವತ್ತು ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿಕೊಳ್ಳುವುದೇನೆಂದರೆ ಇವತ್ತು ಗಡಿ ಜಿಲ್ಲೆ ಬೆಳಗಾವಿ ಮತ್ತು ಕೋಲಾಪುರ ಇದರ ಮಧ್ಯೆ ವಿವಾದ ನಡೆದಿರತಕ್ಕಂಥದ್ದನ್ನು ನಾವು ಶಾಂತಿಯುತವಾಗಿ ವಾತಾವರಣ ನಿರ್ಮಾಣ ಮಾಡಬೇಕು ಅಂಥೇಳಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಕೊಡ್ತಾ ಇದ್ದೀವಿ ಮತ್ತು ಕನ್ನಡ ಭಾಷಾ ನಿಯಮಾನುಸಾರ ರಾಜ್ಯ ಸರ್ಕಾರದ ಆದೇಶದಂತೆ ಎಲ್ಲ ಗಡಿ ವಿಭಾಗಗಳಲ್ಲಿ ಕನ್ನಡದ ನಾಮಫಲಕಗಳನ್ನು ಕಡ್ಡಾಯವಾಗಿ ನಾಮಫಲಕಗಳನ್ನು ಅಳವಡಿಸಬೇಕು ಅಂತೇಳಿ ಮತ್ತು ಮಾನ್ಯ ಕೋಲಾಪುರದಲ್ಲಿ ಮತ್ತು ಬೆಳಗಾವಿಯಲ್ಲಿ ಕನ್ನಡಿಗರು ಮತ್ತು ಮರಾಠಿಗರ ನಡುವೆ ವಾದ ವಿವಾದ ಮತ್ತು ಭಾಷಾ ವಿವಾದ ಗಡಿ ವಿವಾದದ ಕುರಿತು ದೊಡ್ಡ ಪ್ರಮಾಣದ ಗಲಾಟೆ ಆಯಿತು. ಅಲ್ಲಿ ಮಾನ್ಯ ಬೆಳಗಾವಿಯ ಜಿಲ್ಲಾಧಿಕಾರಿಗಳು ಮತ್ತು ಅಲ್ಲಿನ ಕಮಿಷನರು ಎಲ್ಲರೂ ಸೇರಿಕೊಂಡು ಘಟನೆಯನ್ನು ತಿಳಿ ಮಾಡಿರತಕ್ಕಂಥ ವಾತಾವರಣ ಇಡೀ ಕರ್ನಾಟಕ ರಾಜ್ಯಕ್ಕೆ ಗೊತ್ತಿರತಕ್ಕಂಥದ್ದು. ಪದೇ ಪದೇ ಕನ್ನಡ ನಾಡಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಬಂದು ಬೇರೆ ಜಿಲ್ಲೆಯವರು ಬಂದು ಇಲ್ಲಿ ಆಡಳಿತ ನಡೆಸೋದಾಗಲಿ ದಬ್ಬಳಕೆ ಮಾಡೋದಾಗಲಿ ಇದು ಆಗಬಾರ್ದು ಅಂತೇಳಿ ದಯವಿಟ್ಟು ಮಾಧ್ಯಮದ ಮೂಲಕ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿಯನ್ನು ಕೊಟ್ಟಿದ್ದೇವೆ. ಅದನ್ನು ಮಾನ್ಯ ಮುಖ್ಯಮಂತ್ರಿಗಳು ಸ್ವೀಕಾರ ಮಾಡಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಕಟ್ಟುನಿಟ್ಟಿನ ಕ್ರಮವನ್ನು ಜಾರಿ ಮಾಡಬೇಕಂತೇಳಿ ನಾವು ಮಾಧ್ಯಮದ ಮೂಲಕ ಅವರಿಗೆ ಮನವಿ ಮಾಡಿಕೊಳ್ತಾ ಇದ್ದೀವಿ. ಸರಿ ಸರ್. ಸರ್, ಅಧ್ಯಕ್ಷರು ಶೇಷರಾವ್ ಮಾನೆ, ಕರ್ನಾಟಕ ರಕ್ಷಣಾ ವೇದಿಕೆ ನಮ್ಮ ಮನ. ದೊಡ್ಡ ಶೋರೂಮ್ ಅಲ್ವಾ? ಬೆಲೆನೂ ದೊಡ್ಡದಾಗಿರುತ್ತೆ. ಇದು ಚೆನ್ನಾಗಿರುತ್ತೆ ಮ್ಯಾಮ್. ಇದಕ್ಕೆ ಎಷ್ಟು ಮೇಕಿಂಗ್ ಚಾರ್ಜಸ್? 4.9% ಸರ್. ಇದಕ್ಕೆ 6.8% ಸರ್. ಇದಕ್ಕೆ 11.8% ಮ್ಯಾಮ್. 11.8% ಆ? ಎಸ್ ಮ್ಯಾಮ್. ಅದು ಸ್ವಲ್ಪ ಜಾಸ್ತಿ ತಗಲ್ವಾ? ಓ ಸಾರಿ ಸರ್, ಇದು ನಮ್ಮ ಫೇರ್ ಪ್ರೈಸ್. ಇಷ್ಟು ಒಳ್ಳೆ ಡಿಸೈನ್ಸ್ಗೆ ಬೇರೆ ಅಂಗಡಿಲಿ ಇದಕ್ಕಿಂತ ಜಾಸ್ತಿನೇ ನೋಡು. ಅದು ಸರಿ, ಇದನ್ನ ಪ್ಯಾಕ್ ಮಾಡಿ. ಓಕೆ ಮ್ಯಾಮ್. ಇದು ಕೂಡ ಶೋರ್ ಸರ್. ಅಮ್ಮಂಗೋಸ್ಕರ ಫೇರ್ ಪ್ರೈಸ್ ಇದೆಯಲ್ಲ. ಒಳ್ಳೆ ಬಂಗಾರ, ಬೆಸ್ಟ್ ಡಿಸೈನ್ಸ್, ನ್ಯಾಯವಾದ ಮೇಕಿಂಗ್ ಚಾರ್ಜಸ್, ಫೇರ್ ಪ್ರೈಸ್ ಪ್ರಾಮಿಸ್, ಮಲಬಾ ಗೋಲ್ಡನ್ ಡೈಮಂಡ್ಸ್ ನಲ್ಲಿ. ನಿರಂತರ ಸುದ್ದಿಗೆ ಸಬ್ಸ್ಕ್ರೈಬ್ ಮಾಡಿ FM News ಕನ್ನಡ, ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ ಖಚಿತಪಡಿಸಿಕೊಳ್ಳಿ. ಧನ್ಯವಾದಗಳು.